हाय हेलो फ्रेंड्स, वेलकम टू अवर डीवीजी अड़गे मने। हेलो फ्रेंड्स, इवत ना कडलेबे पायस यहाँ रीति अंत नोड़ो। अद्क बेगी इंग्रीडियंट नान कप कडलेबेन बउल तकनी मत 200 ग्राम बेल तकनी मत इणकोबरी इू आपशनलू निम्हे हसी कोबरी बे तक मत गोडी मत ऐलि तुप स्पून रईसू ಯಾವ ರೈಸ್ ಆದರೂ ಹಾಕಬಹುದು ನಿಮ್ಮ ಮನೆ ಇದು ಥಿಕ್ನೆಸ್ ಗೋಸ್ಕರ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ನೋಡಿ ಹಾಕಿ ಮತ್ತೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಕಡಲೆ ಬೇಳೆನ ಫಸ್ಟ್ ಕುಕ್ಕರ್ ಗೆ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ಮೊದಲು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ರಾ ರೈಸ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಹಾಕಿಕೊಂಡಿರಂತ ಕಡಲೆ ಬೇಳೆಗೆ ಎರಡು ಬೌಲ್ ಅಷ್ಟು ನೀರನ್ನ ಹಾಕೋಣ ಹಾಕ್ಬಿಟ್ಟು ಇದನ್ನ 5 ನಿಮಿಷ ಬರೋವರೆಗೂ ಕುದಿಸಬೇಕು ಯಾಕೆಂದ್ರೆ ಕಡಲೆ ಬೇಳೆ ಮೆತ್ತಗೆ ಬೇಯಬೇಕಲ್ಲ ಈಗ ಇದನ್ನ 5 ನಿಮಿಷ ಬರೋವರೆಗೂ ಕುದಿಸ್ಕೊಳ್ಳೋಣ ಕಡಲೆ ಬೇಳೆ ಮೆತ್ತಗೆ ಬೇಯಬೇಕು ಹಾಗಾಗಿ ಈಗ ಅದಕ್ಕೆ ತೆಂಗಿನಕಾಯಿನ ರುಬ್ಬಿಕೊಳ್ಳೋಣ ಅಷ್ಟರಲ್ಲಿ ನಾನು ತೆಂಗಿನಕಾಯಿ ಮತ್ತೆ ಏಲಕ್ಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಕೊಳ್ಳೋಣ ಕುಕ್ಕರ್ 5 ವಿಷಲ್ ಆಗಿದೆ ಈಗ ಅಷ್ಟನ್ನ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ ನೋಡಿ ಕಡಲೆ ಬೇಳೆ ಈ ರೀತಿ ಮೆತ್ತಗೆ ಬೆಂದಿರಬೇಕು ಯಾಕಂದ್ರೆ ಮತ್ತೆ ಬೆಲ್ಲ ಹಾಕಿದ ನಂತರ ಗಟ್ಟಿ ಆಗಿಬಿಡುತ್ತೆ ಈಗ ನಾವು ಸಾಸ್ ಕರಣ ಕಾಯಿಸಿರಂತ ಬೆಲ್ಲನ ಸಾಸ್ ಕೊಂಡು ಒಂದಸಲ ಮಿಕ್ಸ್ ಮಾಡ್ತೀವಿ ವರೆಗೂ ಹಾಗೆ ಬೆಲ್ಲ ಸೋಸಿದ ನಂತರ ಕುದಿಸೋಣ ಈಗ ಕಡಲೆ ಬೇಳೆ 5 ನಿಮಿಷ ಕುದಿತಾ ಇದೆ ಈ ಟೈಮ್ ಅಲ್ಲಿ ನಾವು ರುಬ್ಬಿ ಇಟ್ಕೊಂಡಿರಂತ ತೆಂಗಿನಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸೋಣ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕೋಣ ಚೆನ್ನಾಗಿ ಕುದಿಸಬೇಕು ಒಂದು 5 ನಿಮಿಷದವರೆಗೂ ಈಗ ನಾವು ತುಪ್ಪನ ಹಾಕೊಂಡು ಗೋಡಂಬಿನ ಒಂದು 2 ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಗೋಡಂಬಿನ ಉಪ್ಪನ ನೋಡಿ ಫ್ರೆಂಡ್ಸ್ ಈಗ ಗೋಡಂಬಿ ಕುಕ್ ಫ್ರೈ ಆಗಿದೆ ಈಗ ನಾವು ಕಡಲೆ ಬೇಳೆ ಪಾಯಸಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ
ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಚೆನ್ನಾಗಿ ಫುಡ್ ಬ್ಯೂಟಿ ರೆಡಿಯಾಗಿದೆ. ನಾವು ಈಗ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ರುಚಿ ರುಚಿಯಾದ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್, ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.